ಸದ್ಯ ಬೆಳಗಾವಿ ಲೂಂಡಾ ರೈಲು ಮಾರ್ಗದ ದ್ವಿಭಾಜಕ ರೈಲು ಹಳಿ ಕಾಮಗಾರಿ ಭರದಿಂದ ಸಾಗಿದೆ ಹೀಗಾಗಿ ಶನಿವಾರದಿಂದಲೇ ಅಶೋಕ ಖಾನಾಪುರ ಮಾರ್ಗವಾಗಿ ಬರುವ ರೈಲ್ವೆ ಗೇಟ್ನ ಕಾಮಗಾರಿ ಆರಂಭಿಸಲಾಗುತ್ತಿದೆ ಈ ಹಿನ್ನೆಲೆ ರೈಲ್ವೆ ಗೇಟ್ ಮೂಲಕ ಸಾಗಾಟ ಮಾಡಲು ಸಾಧ್ಯವಾಗುತ್ತಿಲ್ಲ ಇದಕ್ಕಾಗಿ ಅಶೋಕ ಭಾಗದಿಂದ ಖಾನಾಪುರಕ್ಕೆ ಬರುವ ವಾಹನ ಮಾಲೀಕರಿಗೆ ಹಾಗೂ ನಾಗರಿಕರಿಗೆ ಮುಂದಿನ 10 ದಿನಗಳ ಕಾಲ ಅಶೋಕ ಖಾನಾಪುರ ರೈಲ್ವೆ ಗೇಟ್ ಅನ್ನು ರೈಲ್ವೆ ಇಲಾಖೆಯಿಂದ ಬಂದ್ ಮಾಡಲಾಗುತ್ತಿದ್ದು ನಾಗರಿಕರು ಸಹಕರಿಸಬೇಕು ಎಂದು ರೈಲ್ವೆ ಇಲಾಖೆ ಇಂಜಿನಿಯರ್ ಶಶಿಧರ್ ಮನವಿ ಮಾಡಿದ್ದಾರೆ ಫೆಬ್ರವರಿ 12 ರ ಶನಿವಾರದಂದು ಬೆಳಗ್ಗೆ 2 ಗಂಟೆಗೂ ಹೆಚ್ಚು ಕಾಲ ಅಶೋಕ ರೈಲ್ವೆ ಗೇಟ್ ಮುಚ್ಚಿದ್ದರಿಂದ ಅಸ್ವಸ್ಥರೊಬ್ಬರು ಪರದಾಡಬೇಕಾಯಿತು ಈ ವೇಳೆ ಅಶೋಕ ಪ್ರದೇಶದ ನಾಗರಿಕರಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ಇಲ್ಲಿ ಬರುವ ಎಲ್ಲ ಗೇಟ್ ನಂಬರ್ 360 360 360 ಇಲ್ಲಿ ಬಹಳ ಹಳ್ಳಿಗಳ ಸಂಪರ್ಕ ಇದೆ ಕಡಿಮೆ ಅಂದ್ರೆ 25 ಹಳ್ಳಿಗಳು ಇಲ್ಲಿ ರಹವಾಸಿ ಬರುತ್ತಾರೆ ಹೋಗುತ್ತಾರೆ ಇಲ್ಲಿ ಬಹಳ ತೊಂದರೆಗಳು ಆಗುತ್ತವೆ ಇಲ್ಲಿ ಕೆಲಸ ನಡೆಯುತ್ತಾ ಇದೆ ಆ ಕೆಲಸದಲ್ಲಿ ಇಲ್ಲಿ ಕಡಿಮೆ ಅಂದ್ರೆ 1 ತಾಸು ಅಥವಾ 1.5 ತಾಸು ಇಲ್ಲಿ ಬಂದ್ ಮಾಡುತ್ತಾ ಇದ್ದಾರೆ ನಮಗೆ ಬಹಳ ತೊಂದರೆಗಳು ಆಗುತ್ತವೆ ಆಂಬುಲೆನ್ಸ್ ಮತ್ತು ಪೇಷಂಟ್ ಗೆ ಹೋಗುವಾಗ ದಾರಿಯಲ್ಲಿ ಬಹಳ ತೊಂದರೆಗಳು ಆಗುತ್ತವೆ ಇದಕ್ಕೆ ನಾವು ಅಧಿಕಾರಿ ಅವರಿಗೆ ಸಹ ನಾವು ಈ ನಿವೇದನ ಕೊಡುತ್ತೇವೆ ಮತ್ತು ನಮ್ಮ ಇಲ್ಲಿನ ಗೇಟ್ ಮಾಸ್ಟರ್ ಅವರು ಈ ಸಮಸ್ಯೆಗಳು ಬೇರೆವರಿಗೆ ತಿಳಿಸಿ ನಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಂತ ನಮ್ಮ ಎಲ್ಲಾ ಈ 25 ಹಳ್ಳಿಗಳ ಅವರ ವಿನಂತಿ ಇದೆ ಅಂತ ನಿಮಗೆ ಬಯಸುತ್ತೇವೆ ಕೂಡಲೇ ನಾಗರಿಕರು ರೈಲ್ವೆ ಇಲಾಖೆಯ ಇಂಜಿನಿಯರ್ ಶಶಿಧರ್ ಅವರನ್ನು ಸಂಪರ್ಕಿಸಿ ಸಮಸ್ಯೆ ತೋಡಿಕೊಂಡರು ಈ ವೇಳೆ ಇಂಜಿನಿಯರ್ ಶಶಿಧರ್ ಅವರು ಬಾಚೋಳಿ ಮಣ್ಣಿನ ರಸ್ತೆಯನ್ನ ಸರಿಪಡಿಸಿ 2 ಗಂಟೆ ಜೆಸಿಬಿ ನೀಡಿ ಪರ್ಯಾಯ ರಸ್ತೆ ವ್ಯವಸ್ಥೆ ಮಾಡುವಂತೆ ತಿಳಿಸಿದರು ಅಲ್ಲಿಯವರೆಗೆ ಖಾನಾಪುರ ರಸ್ತೆಯ ರೈಲ್ವೆ ಗೇಟ್ ಕಾಮಗಾರಿಯನ್ನ ಮುಂದಿನ 10 ದಿನಗಳಲ್ಲಿ ಪೂರ್ಣಗೊಳಿಸಿ ರೈಲ್ವೆ ಗೇಟ್ ಅನ್ನು ಸಂಚಾರಕ್ಕೆ ಮುಕ್ತಗೊಳಿಸುವುದಾಗಿ ಭರವಸೆ ನೀಡಿದರು ಶನಿವಾರ 2 ಗಂಟೆಗಳ ನಂತರ ರೈಲ್ವೆ ಗೇಟ್ನಲ್ಲಿ ಕೆಲಕಾಲ ಸಂಚಾರಕ್ಕೆ ಮುಕ್ತವಾಗಿತ್ತು ಆದರೆ ಅಶೋಕ ರೈಲ್ವೆ ಗೇಟ್ ಮುಂದಿನ 10 ದಿನಗಳ ಕಾಲ ಸಂಚಾರಕ್ಕೆ ಬಂದ್ ಆಗಲಿದೆ ಇದನ್ನು ಅಶೋಕ ಪ್ರದೇಶದ ಜನರು ಗಮನದಲ್ಲಿಟ್ಟುಕೊಂಡು ಬಾಚೋಳಿ ರಸ್ತೆಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಎಂದು ಮನವಿ ಮಾಡಲಾಗಿದೆ ಅಶೋಕ ರೈಲ್ವೆ ಗೇಟ್ ಬಳಿ ಭೂಗತ ಸೇತುವೆ ಮಂಜೂರಾಗಿದ್ದು ಮೇ ಅಂತ್ಯದೊಳಗೆ ಭೂಗತ ಸೇತುವೆ ನಿರ್ಮಾಣವಾಗುವುದಾಗಿ ರೈಲ್ವೆ ಇಂಜಿನಿಯರ್ ಶಶಿಧರ್ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ವಿಜಯ್ ಹೋಳನ್ಕರ್ ದೀಪಕ್ ತಿನ್ನೇಕರ್ ಬಿಜೆಪಿ ಮುಖಂಡ ರಾಜೇಂದ್ರ ರಾಯಕ ಗ್ರಾಮ ಪಂಚಾಯತ್ ಸದಸ್ಯರಾದ ರಿಚರ್ಡ್ ಮಹದೇವ್ ಪಾಟೀಲ್ ಕಲ್ಲಪ್ಪ ಪಾಟೀಲ್ ಉಮೇಶ್ ಗಾವ್ಕರ್ ಸೇರಿದಂತೆ ಅಶೋಕ ಭಾಗದ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸುಹಾಸ್ ಪಾಟೀಲ್ ಕನ್ನಡಮಾ ನ್ಯೂಸ್ ನೆಟ್ವರ್ಕ್ ಖಾನಾಪುರ್